ಫ್ರೆಂಡ್ಸ್, ಸಂಜೆ ಸಮಯ ನನಗೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋದ್ರಿಂದ ಕೆಲವೊಂದು ಅನ್ಹೆಲ್ದಿ ಸ್ನ್ಯಾಕ್ಸನ್ನೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ. ಯಾವುದು ಹೆಲ್ದಿ ಆಗಿದೆ, ಚೆನ್ನಾಗಿದೆ, ಆರೋಗ್ಯಕ್ಕೆ ಯಾವುದು ಒಳ್ಳೆಯದು, ಅದು ನಮ್ಮ ವೆಯ್ಟ್ ಲಾಸಿಗೆ ಯಾವುದು ಹೆಲ್ಪ್ ಮಾಡುತ್ತೆ ಅಂತ ನೋಡಿಕೊಂಡು ತಿನ್ನಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ಹೆಲ್ದಿ ಮಾಸ್ಟರ್ ಅವ್ರದ್ದು ಕೆಲವೊಂದು ಸ್ನ್ಯಾಕ್ಸನ್ನು ತರಿಸ್ಕೊಂಡಿದ್ದೀನಿ. ಇದು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ರೂ ಕೂಡ ಇದನ್ನು ತಿನ್ಬೋದು. ಇದರಲ್ಲಿ ಬೀಟ್ರೂಟ್ ಚಿಪ್ಸ್ ಇದೆ, ಓಟ್ಸ್ ಚಿಪ್ಸ್ ಇದೆ, ಹಾಗೆ ಬಕ್ರವಾಡಿ ಇದೆ. ಸೊ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಮೈದಾ ಇರೋದಿಲ್ಲ, ಹಾಗೆ ಇದು ಬೇಕ್ಡ್ ಆಗಿರುತ್ತೆ, ಆಯಿಲ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಕೂಡ ತಿನ್ಬೋದು, ಮಕ್ಕಳಿಗೆ ಕೂಡ ಕೊಡ್ಬೋದು. ಇದನ್ನು ಬಾಯಿಗೆ ಹಾಕ್ತಿದ್ದಂಗೆ ನಮಗೆ ಹೆಲ್ದಿ ಸ್ನ್ಯಾಕ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದು ತುಂಬ ಕ್ರಂಚಿಯಾಗಿದೆ, ಹೆಲ್ದಿಯಾಗಿದೆ, ಮತ್ತು ಟೇಸ್ಟಿಯಾಗಿದೆ, ಸೂಪರಾಗಿದೆ ಅಂತ ನನಗೆ ಅನ್ನಿಸ್ತು. ನೋಡಿ ಎಷ್ಟು ಕ್ರಂಚಿಯಾಗಿದೆ ಅಂತ. ತುಂಬ ಅಫೋರ್ಡೆಬಲ್ ಬೆಲೆಗೂ ಕೂಡ ಇದು ಸಿಗುತ್ತೆ. ನೀವು ಇದನ್ನು ನೋಡ್ತಾ ಇರ್ಬೋದು, ಡ್ರೈ ಫ್ರೂಟ್ಸು, ಡ್ರೈ ಸೀಡ್ಸು ಎಲ್ಲ ಒಟ್ಟಿಗೆ ಇದೆ. ಇದು ಎಷ್ಟು ಹೆಲ್ದಿ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಈ ಥರ ಸ್ನ್ಯಾಕ್ಸನ್ನು ತಗೊಂಡು ತಿನ್ನಿ, ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೂ ಕೂಡ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆರಾಮಾಗಿ ಖುಷಿ ಖುಷಿಯಾಗಿ ತಿನ್ಕೊಂಡು ಲೈಫ್ನ ಎಂಜಾಯ್ ಮಾಡ್ಬೋದು ಅಂತ ನನಗನ್ನಿಸ್ತು. ಸೊ ಇವಾಗ ನಾವು ಎಲ್ಲ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಮಗು ಕೂಡ ತುಂಬಾ ಇಷ್ಟಪಡ್ತು ಇದನ್ನು. ಬೀಟ್ರೂಟ್ ಚಿಪ್ಸ್ ತಗೋ. ಹೆಂಗಿದ್ದು ನೋಡು, ವಾವ್, ಸೂಪರಾ? ಫ್ರೆಂಡ್ಸ್, ಹೆಲ್ದಿ ಮಾಸ್ಟರ್ ಸ್ನ್ಯಾಕ್ಸ್ ಅಲ್ಲೂ ಅದ್ಭುತವಾಗಿದೆ. ಅದರಲ್ಲೂ ಈ ಬಿಟ್ರೋಟ್ ಚಿಪ್ಸ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ನಾವು ಎಷ್ಟೊಂದು ಅನ್ಹೆಲ್ದಿ ಸ್ನ್ಯಾಕ್ಸ್ ಅನ್ನ ತಿಂತಾ ಇರ್ತೀವಿ, ಅದರಿಂದ ವೆಯ್ಟ್ ಗೇನ್ ಆಗುತ್ತೆ, ಹುಷಾರು ತಪ್ಪುತ್ತೆ, ಎಷ್ಟೊಂದು ಪ್ರಾಬ್ಲಮ್ಗಳು ಬರುತ್ತೆ. ಬಟ್ ಅದ್ರ ಬದಲಿಗೆ ಈ ತರ ಹೆಲ್ದಿ ಸ್ನ್ಯಾಕ್ಸ್ ಅನ್ನ ತಿನ್ನೋದ್ರಿಂದ ನಮ್ಗೆ ಒಂಥರ ಕೆಲವೊಂದ್ಸಲ ತಿನ್ಬೇಕು ಅಂತ ಅನ್ಸುತ್ತಲ್ಲ, ಅವಾಗ ಖುಷಿನೂ ಕೊಡುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ಸೊ ಹಾಗಾಗಿ ನಾನು ಈ ಒಂದು ಹೆಲ್ದಿ ಮಾಸ್ಟರ್ ಅವ್ರದ್ದು ಸಾಕಷ್ಟು ಸ್ನ್ಯಾಕ್ಸ್ ಅನ್ನ ತಗೊಂಬಂದಿದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತು ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಿ ಅಂತ. ಸೊ ನನಗೆ ಇದಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನನ್ನ ಮಗುಗೂ ಕೂಡ, ಮಕ್ಕಳಿಗೂ ಕೂಡ ಇದನ್ನ ಕೊಡ್ಬೋದು. ನಿಮಗೂ ಇದು ಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಖಂಡಿತ ಚೆಕ್ ಮಾಡಿ. ಓಕೆನಾ? ತುಂಬಾ ಚೆನ್ನಾಗಿದೆ.